ಮನೆಗಳ ಹಕ್ಕುಪತ್ರಕ್ಕಾಗಿ 14 ದಿನಗಳಿಂದ ನಿರಂತರವಾಗಿ ಧರಣಿ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಬೈಲಹೊಂಗಲ ಎಸಿ ಕಚೇರಿಯ ಎದುರು ಈ ಹೋರಾಟ ನಡೀತಾ ಇದೆ. ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬೈಲಹೊಂಗಲದ ಹರಳಯ್ಯ ಕಾಲೋನಿ ನಿವಾಸಿಗಳಿಂದ ಈ ಪ್ರೊಟೆಸ್ಟ್ ನಡೀತಾ ಇದೆ. 40 ಕುಟುಂಬಗಳಿಂದ ಈ ಹಕ್ಕುಪತ್ರಕ್ಕಾಗಿ ಆಗ್ರಹ ಮಾಡಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಮಹಿಳೆಯರು ಸೇರಿದಂತೆ ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸಿ ಕಚೇರಿ ಎದುರೇ ಅಡುಗೆ ಮಾಡಿಕೊಂಡು ಅಲ್ಲೇ ವಾಸ್ತವ್ಯ ಹೂಡಿಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈ ಚಳಿಯನ್ನು ಲೆಕ್ಕಿಸದೆ ಹಕ್ಕುಪತ್ರ ಸಿಗುವವರೆಗೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ದಾರೆ. 40 ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ಮುಂದುವರಿಸಿರುವಂಥ ಹೋರಾಟ ಇದು. ಇವತ್ತು ನಾವು ಬೆಳಗಾವಿ ಜಿಲ್ಲೆಯವರು ಹರಳೆಮನೆಯವರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ 14ನೇ ದಿನ ಇಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಕಾರಣ, ನಮ್ಮ ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕಂತು ಹಲವಾರು ಬಾರಿ ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ತಾಲೂಕಾ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಕೊಳಗೇರಿ ಅಧಿಕಾರಿಗಳಿಗೆ ಮನವಿ ಪತ್ರ ಕಳಿಸಿದ್ವಿ. ನಮ್ಮ ಮನೆಗಳ ಹಕ್ಕುಪತ್ರ ಕೊಡಿ ಅಂತೇಳಿ 40-50 ವರ್ಷಗಳಿಂದ ನಾವು ಬೇಡಿಕೆ ಇಟ್ಟರು. ಯಾವುದೇ ರೀತಿಯ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಅದಕ್ಕೆ ಮನ ನೊಂದು ನಾವು ಇವತ್ತು 14ನೇ ದಿನ ಆಯಿತು, ನಾವು ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ಇಲ್ಲೇ ಅಡುಗೆ ಮಾಡಿಕೊಂಡು, ಇಲ್ಲೇ ಊಟ ಮಾಡಿಕೊಂಡು, ಇಲ್ಲೇ ಮಲಗಿ, ಇಲ್ಲೇ ಧರಣಿ ಮುಂದುವರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಮನೆಗಳಿಗೆ ಹಕ್ಕುಪತ್ರ ಯಾಕೆ ಕೊಳಗೇರಿ ಅಧಿಕಾರಿ ನಿಗಮದವ್ರು ಕೊಡ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಯಾಕಪ್ಪ ಅಂದರೆ, ನಾವು ಕೊಳಗೇರಿ ನಿಗಮ ಹಕ್ಕುಪತ್ರ ಕೂಡ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೀವಿ. ಪುರಸಭೆ ಅಧಿಕಾರಿಗಳು ಕಳಿಸಿದ್ದಾರೆ ಮತ್ತು ನಮ್ಮ ಮನೆಗಳನ್ನು ಸರ್ವೆ ಕಾರ್ಯನೂ ಮುಗಿದಿದೆ ಮತ್ತು ಸಂಬಂಧಪಟ್ಟ ನಕ್ಷೆ, CTS ಎಲ್ಲಾನೂ ದಾಖಲಾತಿಗಳನ್ನು ಪುರಸಭೆಯಿಂದ ಕೊಳಗೇರಿ ನಿಗಮ ಅಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮೀನಾಮೀನ ತೋರಿಸ್ತಾರೆ ಅಂದ್ರೆ ಮಲ್ತಾಯಿ ದೂರನೇ ತೋರ್ತಾ ಇದ್ದಾರೆ. ಯಾರಂದ್ರೆ ಕೊಳಗೇರಿ ನಿಗಮದ ಅಧಿಕಾರಿಗಳು ನಮಗೆ ಹಕ್ಕುಪತ್ರ ಕೊಡಲು ನಮಗೆ ವಿತರಣೆ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ, ನಮ್ಗೆ ಹಕ್ಕುಪತ್ರ ಕೊಡಬಾರ್ದನ್ನು ಉದ್ದೇಶದಿಂದ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ದೊರಕಿಸಿ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ